ಕುರಿತು 2017ಕ್ಕೆ ನಾನು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದೆ. ಅದು ಸಣ್ಣ ಅಂದ್ರೆ ಒಂದು 100 ಕುರಿ ಸಾಕಾಣಿಕೆ ಮಾಡಿದೆ. ಅದರಲ್ಲಿ ಉತ್ತಮ ಲಾಭ ಕಂಡುಕೊಂಡೆ ಸರ್. ಉತ್ತಮ ಲಾಭ ಕಂಡುಕೊಂಡೆ ಮತ್ತೆ ಅದು ಈಗ ಹೊಲಗಳಿಗೆ ಈಗ ಇವತ್ತು ಸನ್ನಿವೇಶ ಹೆಂಗೆ ಅಂತ ಪತ್ತಿಯಾರ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ನಮ್ಮ ಜಮೀನು ಸಹಿತ ಕೆಳಗುತ್ತೆ. ಅಂತ ಒಂದು ಸನ್ನಿವೇಶದೊಳಗೆ ನಾನೇನು ವಿಚಾರ ಇತ್ತು ಅಂದ್ರೆ ನ್ಯಾಚುರಲ್ ಆಗಿ ಕೃಷಿ ಮಾಡಿ ನ್ಯಾಚುರಲ್ ಆಗಿ ಆದಾಯ ತಗೋಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ನಾ ಈ ಕುರಿ ಸಾಕಾಣಿಕೆ ಪ್ರಾರಂಭ ಮಾಡಿದೆ. ಆ ಉದ್ದೇಶಕ್ಕೆ ಪ್ರಾರಂಭ ಮಾಡಿದಂತ ಒಂದು ಕುರಿ ಸಾಕಾಣಿಕೆ ಏನಾಗ್ಬಿಡುತ್ತಪ್ಪ ಅಂತ ಮುಂದೆ ಬೆಳೆ ಬೆಳ್ತಾ ಅದು ಏನಾಗ್ಬಿಡುತ್ತೆ ಅಂದ್ರೆ ನಮ್ಗೆ ಆದಾಯಕ್ಕೆ ಮುನ್ನ ಆಯ್ತು ಸರ್. ಹೀಗಾಗಿ ನನಗೆ ಇದ್ರ ಪೂರ್ತಿ ಇದ್ರ ಮ್ಯಾಗ ಮನಸ್ಸು ಸಂಪೂರ್ಣ ಇದ್ರ ಇದಕ್ಕೆ ಅವಲಂಬನೆ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸಂಪೂರ್ಣವಾದಂತ ಮಾಡಿದ್ರಿ. ಆಮೇಲೆ ಈಗ ನೀವು ಆಯ್ತು ಈ ಕುರಿ ನೀವು ಎಲ್ಲ ಮಾಡ್ಕೊಂಡ್ರಿ, ಇದು ಮಾಡಿದ್ರಿ, ಸೊ ಬ್ಯಾಂಕಿಗೆ ಯಾವ ತರ ಇದು ಮಾಡಿದ್ರಿ, ಪ್ರಾಜೆಕ್ಟ್ ಏನಾರ ರೆಡಿ ಮಾಡ್ಬೇಕಾ ಅಥವಾ ಯಾವ ತರ ಲೋನಿಗೆ ನಾವು ಅಪ್ರೋಚ್ ಮಾಡ್ಬೇಕು, ಬ್ಯಾಂಕ್ನವ್ರು ಏನ ಮಾಹಿತಿ ಹೇಳ್ತಾರೆ, ಏನ್ ಸಜೆಷನ್ ಕೊಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಯಾಕಂದ್ರೆ ನಮ್ಮ ವಿಡಿಯೋ ನೋಡ್ತಕ್ಕಂಥ ಸಾಕಷ್ಟು ಹೊಸಬರು ಇರ್ತಾರೆ, ಸೊ ನಾವು ಕುರಿ ಸಾಕಾಣಿಕೆ ಮಾಡ್ಬೇಕು, ನಾವು ಏನಾದ್ರೂ ಸ್ವಂತ ಉದ್ಯೋಗ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಸೊ ಅಂಥವ್ರಿಗೆ ಏನೋ ಒಂದು ಸಜೆಷನ್ ಮಾಹಿತಿ ಇದನ್ನ ಕೊಡ್ತೀವಿ. ಬ್ಯಾಂಕ್ ಜೊತೆ ನಾವು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೇವೆ ಅಂದ್ರೆ ಅವರು ನಮ್ಮ ವ್ಯವಸ್ಥೆಯನ್ನು ನೋಡ್ತಾರೆ ಸರ್. ನೋಡಿದ ಕೂಡಲೇ ಅವರು ಸರಿ ಅನಿಸ್ತಾರೆ, ಅವರು ಲೋನ್ ಮಾಡ್ಕೊಡ್ತಾರೆ. ಅದ್ರ ವ್ಯವಹಾರ ಅವರ ಜೊತೆ ನಾವು ಚಲೋ ವ್ಯವಹಾರ ಒಳ್ಳೆ ವ್ಯವಹಾರ ಇರಬೇಕು, ಬ್ಯಾಂಕ್ ಜೊತೆ ಚಲೋ ವ್ಯವಹಾರ ಇರಬೇಕು. ಅವಾಗ ಯಾವುದೇ ಲೋನ್ ತಂದ್ರು ಕೂಡ ಸರಿಯಾದ ಸಮಯಕ್ಕೆ ಕಟ್ತಾ ಇರಬೇಕು. ಆತರ ಮಾಡೋದ್ರಿಂದ ಅವ್ರ ಈ ವ್ಯಕ್ತಿ ಲೋನ್ ಕೊಡ್ಬೋದು, ಅವನು ಮಾಡಬಹುದು, ಸ್ವಂತ ಉದ್ಯೋಗ ಮಾಡಿ ನಮ್ಗೆ ಒಳ್ಳೆ ರಿಟರ್ನ್ ತುಂಬಬಹುದು, ನಮ್ಮ ಲೋನ್ ಕ್ಲಿಯರ್ ಮಾಡಬಹುದು ಅಂತ ಬ್ಯಾಂಕ್ ನವರಿಗೆ ಒಂದು ವಿಶ್ವಾಸ ಮೂಡ್ತದೆ. ಸೊ ಆತರ ವಿಶ್ವಾಸ ಮೂಡಿದಾಗ ಇಷ್ಟೆಲ್ಲ ಲೋನ್ ಹಾಕ್ಲಿಕ್ಕೆ ಸಾಧ್ಯತೆ ಐತೆ ಅಂತ ಹೇಳ್ತೀರಿ. ಓಕೆ, ಈಗ ನಮ್ಮ ಫೀಲ್ಡ್ ಆಫ್ ಸರ್ ಅಂತ ಜಾದವ್ ಮೇಡಮ್ ಅದಾರ ಸರ್, ಕೆನರಾ ಬ್ಯಾಂಕ್ ಬಹಳ ಉತ್ಸಾಹ ಫೀಲ್ಡ್ ಆಫ್ ಸರ್. ಓಕೆ, ಈಗ ಬಹಳ ಉತ್ಸಾಹದಿಂದ ನಮ್ ಕೆಲಸ ಮಾಡಿ ಒಟ್ಟ ಇಮಿಡಿಯೇಟ್ ಆಗಿ ಲೋನ್ ದೊರಕೋದಿಂದಲೇ ನಿಮಗೆ ಲೋನ್ ಹಾಕಿಕೊಟ್ರಿ ಸರ್. ಅವರು ಸರ್ ಒಂದು ಎರಡೂವರೆ ತಿಂಗಳ ಲೋನ್ ಮಾಡಿಕೊಟ್ಟಿದ್ದಾರೆ ಸರ್. ಅಂದ್ರೆ ಇದಕ್ಕೆ ಅವರ ಗಾಢ ತಿಳ್ಬಹುದು ಸರ್, ಯಾಕಂದ್ರೆ ಬಹಳ ಬ್ಯಾಂಕ್ನಿಂದ ಬಹಳಷ್ಟು ನಿಮ್ಗೆ ಸಪೋರ್ಟ್ ಆಗಿದೆ, ಸಪೋರ್ಟ್ ಮಾಡಿದಾರೆ. ಅದಕ್ಕಿಂತ ರಾವತ್ ಪೂರ್ಣ ಹೆಸರು ಗೊತ್ತಿಲ್ಲ ಸರ್, ಅವ್ರ ಮ್ಯಾನೇಜರ್ ಸರ್, ಒಮ್ಮೆ ಹಿರೇಮಠ ಮೇಡಮ್ ಮ್ಯಾನೇಜರ್ ಸರ್ ಬಂದಿದ್ರು, ಅವ್ರು ಬಂದಿದ್ರು, ಅವರೆಲ್ಲ ಕೂಡ್ಕೊಂಡು ನನಗೆ ಮಾಡಿಕೊಟ್ಟಿದ್ದಾರೆ ಸರ್. ಓಕೆ, ಅಂದ್ರೆ ಬ್ಯಾಂಕಿನ ಸಹಕಾರ ಇರಬೇಕು, ಜೊತೆಗೆ ಮಾಡುವಂತ ಒಂದು ಮನಸ್ಸು ಇರಬೇಕು. ಈಗ ಏನಾಗತ್ತಪ್ಪ ಅಂದ್ರೆ ಕೆಲವೊಂದ್ ಕಡೆ ಬ್ಯಾಂಕ್ ಲೋನ್ ಸಿಗುತ್ತೆ, ಮಾಡುವಂತ ಮನಸ್ಸು ಇರಲ್ಲ, ಸಮ್ ಟೈಮ್ ಏನಾಗುತ್ತೆ ಮಾಡುವಂತ ಮನಸ್ಸು ಇರುತ್ತೆ, ಬ್ಯಾಂಕ್ ನವ್ರು ಲೋನ್ ಕೂಡ ಹಾಕ್ತಿರಲ್ಲ, ಸೊ ಒಂದಿಲ್ಲ ಒಂದು ಸಮಸ್ಯೆಗಳಿರ್ತವೆ. ಸೊ ಅವೆಲ್ಲವನ್ನ ನೀವು ತಲೆ ತೂಗಿಸಿಕೊಂಡು ಕೆಶಿಂದ ಈ ಕಡೆ ಬ್ಯಾಂಕಿನ ಜೊತೆಗೆ ವ್ಯವಹಾರ ಸರಿಯಾಗಿ ಇಟ್ಕೊಂಡು ಬ್ಯಾಂಕ್ ಕಡೆಯಿಂದ ಲೋನ್ ತಗೊಂಡು ಮೌಲವಾಗಿ ಸ್ವಲ್ಪ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡು ಬಂದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ನೀವೇನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಸೊ ಬಹಳಷ್ಟು ಜನರಿಗೆ ಇದೊಂದು ಮಾದರಿ ಅಂತಲೇ ಹೇಳ್ಬೋದು. ಸೊ ಈಗ ನಮ್ಗೆ ಏನಪ್ಪ ಅಂತ ಹೊಸದಾಗಿ ಈಗ ನಾನು ಒಂದು ಹೊಸ ಕುರಿ ಸಾಕಾಣಿಕೆ ಮಾಡ್ಬೇಕನ್ನೋರಿಗೆ, ಆಮೇಲೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮುಗಿಸಿ ಕೇಶನ್ ಸುಮ್ಮನೆ ಊರಲ್ಲಿ ತಿರುಗಾಡ್ತಿರ್ತಾರೆ, ಕೆಲಸ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಕೇಶಿಂದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದ್ರೂ ಸಾಕು, ನನಗೆ ಏನಾದ್ರು ಇರ್ಲಿ ಕಸ ಬಿಡಿದಿರ್ಲಿ ನನಗೆ ಗೌರ್ಮೆಂಟ್ ನೌಕರಿನ ಬೇಕನ್ನು ಅಂತಾರೆ ಮನಸ್ಥಿತಿ ಇವತ್ತಿನ ಜನರೇಷನ್. ಸೊ ಅಂತ ಒಂದು ಯುವಕರಿಗೆ ನೀವು ಏನ್ ಕಿವಿ ಮಾತು ಹೇಳ್ತೀರಿ ಸರ್? ಅಂತ ಒಂದು ಯುವಕರಿಗೆ ಏನದಲ್ಲ ನೌಕರಿ ಅಂತಕ್ಕಂಥದ್ದು ಅವ್ರ ಮೈಂಡ್ ಆಗಿ ಇಟ್ಕೊಂಡು ತೆಗೆದು ಅವ್ರಿಗೆ ನೌಕರಿ ಇಕ್ವಲ್ ಬೇಕಲ್ಲ ಪೇಮೆಂಟ್, ಅದಕ್ಕಿಂತ ಹೆಚ್ಚಿಗೆ ಇದರಲ್ಲಿ ಗಳಿಸ್ಕೊಳ್ತಾರ. ಇದು ಉದ್ಯೋಗ ಬಹಳ ಒಳ್ಳೆ ಉದ್ಯೋಗ, ಬಹಳ ಒಳ್ಳೆ ಉದ್ಯೋಗ. ಇದ್ರ ಜೊತೆಗೆ ನೋಡಿ, ಈಗ ನಾ ಈಗ ಪ್ರಾರಂಭದಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ, ಕೆಳಗಡೆ ಕೋಳಿ ಸಾಕಾಣಿಕೆ ಆಗ್ತದೆ ಸರ್, ಪಕ್ಕದಲ್ಲಿ ಹೈನುಗಾರಿಕೆ ಮಾಡುವ ವಿಚಾರ ಇಟ್ಕೊಂಡಿದ್ದೀನಿ, ಆಮ್ಯಾಗ ಒಂದು ಕೃಷಿ ಹೊಂಡ ಮಾಡಿದ್ರು ಸರ್. ನಮ್ಮ ಹೊಲದಾಗ ಸುಮಾರು ಒಂದು ಒಂದು ಒಂದ್ ಎಕರೆ ಕೃಷಿ ಹೊಂಡ ಐತೆ ಸರ್, ಅದು ಅದರಿಂದ ತರಕಾರಿ ಬೆಳಿ ಪ್ಲಾನ್ ಮಾಡಿದ್ರು. ಈ ತರ ಆದಾಯಗಳನ್ನ ಹುಡುಕೊಂಡು ಬರ್ತದೆ ಸರ್ ನಾವು ಕೃಷಿ, ನಾವು ಅದ್ರ ಪಟ್ಟು ಮನಸ್ಸು ಕೊಟ್ಟು ಮಾಡಿದೇವೆ ಸರ್. ಆ ಟೈಪ್ ನಂದು ವಿಚಾರ ಅದಕ್ಕೆ ಮನಸ್ಸಿದ್ದರೆ ಮಾರ್ಗ, ಮನಸ್ಸಿದ್ದರೆ ಮಾರ್ಗ, ಮನಸ್ಸಿದ್ದರೆ ಮಾರ್ಗ. ಯಾವುದೇ ಒಂದು ಕ್ಷೇತ್ರದಾಗಲಿ ನಾವು ಮನಸ್ಸು ಕೊಟ್ಟು ಲಕ್ಷ ಕೊಟ್ಟು ಕೆಲಸ ಮಾಡಬೇಕು. ಇವಾಗ ನಾವು ಲಕ್ಷ ಕೊಡಲಿಲ್ಲಪ್ಪ ಅಂತಂದ್ರೆ ಲಕ್ಷ ಲಕ್ಷ ಸಂಪಾದನೆ ಮಾಡೋಕ್ಕಾಗಲ್ಲ. ಮೇನ್ ಲಕ್ಷ ಬೇಕಂತೀರಿ ಅಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕು ಅದ್ರ ಮೇಲೆ ಆಸಕ್ತಿ ಬಹಳ ಮುಖ್ಯ, ಶ್ರಮ ಬಹಳ ಮುಖ್ಯ, ಅಷ್ಟೆಲ್ಲ ವಹಿಸ್ಕೊಂಡು ಮಾಡ್ಬೇಕಂತ ಹೇಳ್ತೀರಿ. ಬನ್ನಿ, ಈಗ ಅದೇನು ಹಾಕಿದಿರಲ್ಲ ಅದೇನು ಆ ತರ ಮಾಡಿದಿರಲ್ಲ ಅದೇನಂತ ಹೇಳ್ತಾರೆ. ಈಗ ಅದು ಸರ್ ನಮ್ಮ ಫೀಡಿಂಗ್ ಸಿಸ್ಟಮ್ ಸರ್, ಅದು ಅದು ಏನಂದ್ರೆ ಡ್ರೈ ಫುಡ್ ಅಲ್ಲಿ ಕಲೆಕ್ಟ್ ಮಾಡ್ತೀವಿ ಸರ್. ಈಗ ಡ್ರೈ ಫುಡ್ ಕಲೆಕ್ಟ್ ಮಾಡ್ತೀವಿ ಮತ್ತೆ ಅಲ್ಲಿ ಇನ್ನೊಂದು ಸೈಲೇಜ್ ಅದು ಸರ್, ಫಿಟ್ ಅಲ್ಲಿ ಯಾರು ಅಂತ ನೋಡೋದು ಸರ್ ಅಲ್ಲಿ. ಈಗ ಅದು ಅದನ್ನ ನೀವೇ ರೆಡಿ ಮಾಡಿ ಇಟ್ಬಿಡ್ತೀರಿ? ಹಾ ಸರ್. ಈಗ ಇದು ಇನ್ನೂ ಮಾಡೋ ಹಂತದಲ್ಲಿ ಇಲ್ಲ ಮಾಡಿದ್ದೆ ಸರ್, ಅಲ್ಲ ಅದೇ ರೆಡಿ ಬಂದ ಸರ್. ಸ್ವಲ್ಪ ಏನಾದ್ರೆ ಕೆಳಗಡೆ ಏನೋ ಪೇಪರ್ ಎಲ್ಲ ರೆಡಿ ಇರುತ್ತೆ ಸರ್, ಇಲ್ಲಿ ನೆಕ್ಸ್ಟ್ ಈಗ ಒಂದು ಈ ವಾರ ಗುರಿ ಬಂದಿಲ್ಲ ಅಂದ್ರೆ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಕಡ್ಲಿ ಹೊಟ್ಟು ಸರ್, ಕಡ್ಲಿ ಹೊಟ್ಟು ತೊಗರಿ ಹೊಟ್ಟ ಎರಡು ಕಂಬೈಂಡ್ ಅದ ಸರ್. ಕೆಳಗಡೆ ಕಡ್ಲಿ ತೊಗರಿ ಹೊಟ್ಟಿದೆ, ಬೆಳಗಡೆ ಇದು ಕಡ್ಲಿ ಹೊಟ್ಟದ ಸರ್. ಇದು ಒಂದು ಎರಡು ಟೈಮ್ ಹಾಕ್ತೇವೆ ಸರ್ ಇಲ್ಲಿ, ಆಮೇಲೆ ಒನ್ ಟೈಮ್ ಸೈಲೇಜ್ ಹತ್ತದ ಸರ್. ಅದು ಸೈಲೇಜ್ ಹಾಕ್ತೇವೆ. ಸೈಲೇಜ್ ಅಂದ್ರೆ ಅವಾಗ ತೋರಿಸಿದ್ರಲ್ಲ? ತೋರಿಸಿದ್ದೆ ಸರ್. ಅದನ್ನು ಹಾಕ್ತೀರಿ, ಇದನ್ನು ಹಾಕ್ತೀರಿ, ಇದು ಎಷ್ಟು ಟೈಮ್ ಹಾಕ್ತೀರಿ ಅದರಷ್ಟು ಟೈಮ್? ಇದು ಎರಡು ಟೈಮ್ ಹಾಕ್ತೇವೆ ಸರ್, ಅದು ಒಂದು ಟೈಮ್ ಹಾಕ್ತೇವೆ ಸರ್. ಇನ್ನೊಂದು ಹುಲ್ಲದ ಸರ್ ನಮ್ಮಲ್ಲಿ, ಹೊಲದಾಗ ಸರ್, ಆ ಹುಲ್ಲು ಹಾಕ್ಬಿಡ್ತೇವೆ ಸರ್. ಅದು ಹಾಕ್ತೀರಿ?
ಇದನ್ನೇ ನೀವು ಹೊರಗಡೆ ಪರ್ಚೇಸ್ ಮಾಡಿದ್ರೆ ಸರ್ ಅಥವಾ ನಿಮ್ಮಲ್ಲೇ ರೈತರ ಕಡೆಯಿಂದ ಬೆಳೆದಿರ್ತಾರೆ ಸರ್ ಕಡಲೆ ತೊಗೊಂಡು ಹೋಗಿರ್ತಾರ ಬಟ್ ಅದು ಹೊಟ್ಟ ಅಲ್ಲೇ ಉಳಿದಿರ್ತಾರೆ ಅವ್ರ ಜೊತೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ತೊಗೊಂಡು ಬಂದಿರ್ತೀವಿ ಸರ್ ಸ್ವಲ್ಪ ಏನೋ ಅಮೌಂಟ್ ಕೊಟ್ಟು ಮಾಡಿ ಯಾಕಂದ್ರೆ ಅವ್ರ ಏನ್ ಮಾಡ್ತಾರೆ ಕಿಕ್ಕಿ ಹೋಗಿ ಅಂತಿರ್ತಾರೆ ಅಥವಾ ಇನ್ನೊಂದು ವೇಸ್ಟ್ ಇದು ಮಾಡ್ತಿರ್ತಾರೆ ಹೌದು ಸರ್ ಸೊ ಅದ್ರಲ್ಲಿ ಅವರಿಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದಂತ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀರಿ ಈ ಒಂದ್ ವರ್ಷ ನಾವ್ ಏನ್ 500 ಕುರಿ ಇದೆಲ್ಲ ಒಂದ್ ವರ್ಷ ನನಗೆ ಆಗುವಷ್ಟು ನಾವೀಗ ಕಲೆಕ್ಟ್ ಮಾಡ್ಕೊಂಡಿದ್ದೆ ಸರ್ 500 ಕುರಿಗೆ ಒಂದ್ ವರ್ಷ ಇದು ಪ್ಲಸ್ ಅದು ಎಲ್ಲ ಮಾಡ್ಕೊಂಡ ಕಷ್ಟ ಒಂದ್ ವರ್ಷದವರೆಗೆ ನೀವು ಒಂದ್ 500 ಕುರಿಗಳು ಸಾಕಾಣಿಕೆ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ ಸರ್ ಈಗ ಅದು ಏನಂತ ತೋರಿಸ್ತೀರ ಸ್ವಲ್ಪ ಅದೇ ಏನು ಕೇಳ್ತೀರ ನಮ್ಗೆ ಕೆಳಗಡೆ ಹೋಗಿ ನೋಡೋಣ ಸರ್ ಬನ್ನಿ ಸರ್ ಈಗ ಸಾಕಷ್ಟು ಏನ್ ಮಾಡ್ತಾರೆ ನಮ್ಮ ಒಂದು ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದಾರೆ ನಮ್ಮ ಕರ್ನಾಟಕದಾಗ ಕೆಲಸಗಾರರು ಕಡಿಮೆ ಸಿಗುತ್ತಾರೆ ಅಥವಾ ಕೆಲಸಗಾರರು ಇದ್ರು ಕೂಡ ಕೆಲಸ ಮಾಡಕ್ ಆಸಕ್ತಿ ಕೊಡ್ತಿರಲ್ಲ ಸೊ ನೀವು ಈಗ ಇವ್ರಿಗೆ ಈಗ ನೀವು ಮೇಂಟೆನೆನ್ಸ್ ಮಾಡಕ್ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸರ್ ಈಗ ಮೆಂಟೆನೆನ್ಸ್ ಮಾಡ್ಕೊಳಕ್ಕೆ ಸರ್ ಇಬ್ಬರನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್ ಇವ್ರಿಬ್ಬರನ್ನ ಏನ್ ಮಾಡ್ತಾರಪ್ಪ ಅಂತೇಳಿ ಇಡೀ ನಮ್ಮ ಶೆಡ್ ಏನೈತಲ್ಲ ಕಂಪ್ಲೀಟ್ ಆಗಿ ತಮ್ಮ ಕೆಲಸ ತಾವು ಮಾಡ್ಕೊಂಡು ಇರ್ತಾರೆ ಸರ್ ಇವ್ರು ಮಧ್ಯಪ್ರದೇಶದವ್ರು ಸರ್ ಇವ್ರು ಮಂತ್ಲಿ ಮಂತ್ಲಿ ಪೇಮೆಂಟ್ ಮಾಡಿ ಇವ್ರಿಗೆ ಕರ್ಕೊಂಡು ಬಂದೆ ಸರ್ ನೋಡಿ ಸ್ನೇಹಿತರೆ ಅಂದ್ರೆ ಈಗ ನಮಗೆ ಏನಾವ್ ವ್ಯತ್ಯಾಸಪ್ಪ ಅಂತಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೆಲಸಗಾರರಿಗೆ ಮತ್ತೆ ಈಗ ಏನ್ ಮಧ್ಯಪ್ರದೇಶದಿಂದ ಕರ್ಕೊಂಡ್ ಬಂದಿರಲ್ಲ ಇವ್ರಿಗೆ ಏನ್ ವ್ಯತ್ಯಾಸ ಅಂತ ಹೇಳ್ತಾರೆ ಏನ್ ವ್ಯತ್ಯಾಸ ಅಂದ್ರೆ ಸರ್ ಈಗ ನಮ್ ಕರ್ನಾಟಕದಾಗ ಏನಾದ ಕೆಲಸ ಮಾಡ್ತಾರೆ ಕೆಲಸ ಮಾಡಿದ ಕೂಡಲೇ ಅವರು ಮಧ್ಯ ಮಧ್ಯಗಳು ಬಿಟ್ಟು ಹೋಗ್ತಾರೆ ಸರ್ ಇವ್ರು ಏನಾದ ಪರ್ಮನೆಂಟ್ ಆಗಿ ಕೆಲಸ ಮಾಡ್ಕೊತು ತಮ್ಮ ನಮ್ಮ ಶೆಡ್ ನೋಡ್ಕೊಂಡು ಆರಾಮಾಗಿ ಇಲ್ಲಿ ಇದ್ಕೊಂಡ್ಬಿಟ್ಟಿರ್ತಾರೆ ಸರ್ ಏನ್ ತೊಂದರೆ ಆಗಿರ್ತದೆ ಅನ್ನೋದು ಅಬ್ಸರ್ವ್ ಮಾಡ್ತಾರೆ ಸರ್ ನಾವ್ ಇವ್ರಿಗೆಲ್ಲ ಕಾಲೇಜಿಂದ ಫೋಟೋ ಕಾತೆ ಬಡಾ ಕೈತೆ ಇವರಿಬ್ರು ಕರ್ಕೊಂಡು ಮಾತಾಡ್ತೇವೆ ಸರ್ ಪ್ರಣಾಮ ಶುಭೇಂದ್ರ ತುಮಾರ ನಾಮ ಹೀರೋ ಕಮಲ್ ಸಿಂಗ್ ಕಮಲ್ ಸಿಂಗ್ ಯು ಪಿ ಕಾ ತುಮಾರ ನಾಮ ಎಂ ಪಿ ಮಧ್ಯಪ್ರದೇಶ ಕಾ ತುಮಾರ ಗಾಂವ್ ಮಧ್ಯಪ್ರದೇಶನ ಇದರ ಹಾಕಿ ಕಿತ್ತ ದಿನ ಹೋಗಯ್ಯ 20 ದಿನ ಹೋಗಯ್ಯನ ಕೈಸಾ ಕೈಸಾ ಲಗ್ತಾ ಕಾಮ್ ಕರ್ನಾಕಿಲ್ಲ ಅಚ್ಚಾ ಕಟ್ಟೆ ಉದರ ಕ್ಯಾ ಕಾಮ್ ಕರ್ದಪ್ಪ ಖೇತಿ ವಾಡಿ ಕರ್ತ ಇದರ ಏ ಕಾಮ್ ಅಚ್ಚಾ ಹೋ ರೇ ತುಂಬ ಅಗ್ದಿ ಆರಾಮ ಸಬ್ ಸ್ಪೆಷಲಿಟಿ ಇರುತ್ತೆ ಮಾಲಾ ಕಪ್ ಕಾ ಓಕೆ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇಡ್ಲಿವರೆಗೆ ನಾವೇನ್ ಮಾಡಿದೆಪ್ಪ ಅಂತಂದ್ರೆ ಕುರಿ ಸಾಕಾಣಿಕೆ ಮತ್ತು ಕುರಿ ಸೆಟಪ್ಗಳ ಬಗ್ಗೆ ನೋಡಿಕೊಂಡೇವು ಇನ್ನೊಂದು ಹೊಸದಾಗಿ ಇನ್ನೊಂದು ಅದೇ ತರನ ಈ ಕಡೆ ಒಂದು ನಿರ್ಮಾಣ ಮಾಡ್ತಾ ಇದಾರೆ ಸರ್ ಸೊ ಇದು ಏನಂತ ಹೇಳಿ ಸರ್ ಇದು ಯಾವ ತರ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಮುಂದೆ ಇದು ಇಲ್ಲ ಸರ್ ಇದೇನಂತ ಸರ್ ಆಲ್ರೆಡಿ 500 ಕುರಿಗಳು ಅಲ್ಲಿ ಸಾಕಿರ್ತೇವೆ ಸರ್ ಅದರಿಂದ ಹುಟ್ಟಿರ್ತಕ್ಕಂತ ಮರಿಗಳು ಸರ್ ಮರಿಗಳನ್ನ ಇಲ್ಲಿ ಸಾಕು ಸರ್ ಅಲ್ಲಿ ಮರಿಗಳನ್ನ ಸಾಕಿ ಮತ್ತೆ ಇನ್ನೊಂದು ಕೆಲವೊಂದಿಷ್ಟು ಆರಾಮ್ ತಪ್ಪತ್ತೆ ಸರ್ ಆರಾಮ್ ತಪ್ಪದಕ್ಕೆ ಇಲ್ಲಿ ಒಂದರಿಂದ ಒಂದು ಒಂದೇ ಕಡೆ ಎಲ್ಲ ಇರೋದ್ರಿಂದ ಸಿಂಪ್ಟಮ್ಸ್ ಗಳು ಒಂದೇ ಕಡೆ ಇರ್ಬೇಕಂತ ಇದು ಮಾಡ್ತಾ ಇದ್ದಾರೆ ಹೌದಾ ಸರ್ ಆಮ್ಯಾಗ ಹುಲ್ಲು ಕೊಯ್ಲಿಕ್ಕೆ ಒಂದು ಮೆಷಿನ್ ತಂದೆ ಸರ್ ಬಹಳ ಅಗ್ದಿ ಆರಾಮಾಗಿ ಅದನ್ನ ಕೊಯ್ಲಿಕ್ಕೆ ಬರ್ತದೆ ಸರ್ ಲೇಬರ್ ತೋರಿಸ್ರಪ್ಪ ಅದನ್ನೊಂದು ಸತೀಶ್ ಅಣ್ಣ ಇಬ್ಬರು ತೋರಿಸ್ತೀರಿ ತೋರಿಸ್ರಿ ಒಬ್ಬರೇ ಒಬ್ಬರೇ ಹಿಡ್ಕೊಂಡು ಮಾಡ್ಬೋದು ಅಂತೀರಿ ಸರ್ ಒಬ್ಬರು ಹಿಡ್ಕೊಂಡು ಆರಾಮಾಗಿ ಅದನ್ನ ಕೊಯ್ಲಿಕ್ಕೆ ಬರ್ತದೆ ಸರ್ ಅದು ಹಿಂಗೆ ಹಾಕೊಂಡು ಹಿಂಗೆ ಮಾಡ್ಬೋದು ಅಂತೀರಿ ಒಂದೇ ಕಡೆ ಹಾಕತ್ತ ಆಮೇಲೆ ಅದನ್ನ ಸುಡ್ಕೊಂಡು ಒಂದು ಇದು ಮಾಡ್ಬೇಕಂತಾರೆ ಹಾಕ್ಬೋದು ಸರ್ ಸ್ನೇಹಿತರೆ ಇವತ್ತೇ ಇದುವರೆಗೆ ತಾವು ನೋಡಿದಿರಲ್ಲ ಈ ಒಂದು ಏನು ಕುರಿ ಸಾಕಾಣಿಕೆ ಬಗ್ಗೆ ನಮ್ಮ ಬಾಳು ಸರ್ ಅವರು ಭಾಳಷ್ಟು ಒಂದು ಒಳ್ಳೆ ಯೋಚನೆಯಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಒಂದು 500 ಕುರಿ ಸಾಕುವಂಥ ಯೋಚನೆ ಮಾಡಿ ದೊಡ್ಡ ಪ್ರಮಾಣ ಮಾಡಿದಲ್ಲಿ ನಮ್ಮ ಈ ಒಂದು ಚರ್ಚೆ ಮಾಡೋದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ಕುರಿ ಶೆಡ್ ಅಂತ ಹೇಳ್ಬೋದು ಸೊ ಯಾರಾದರೂ ಯುವಕರು ಮನಸ್ಸು ಮಾಡಿದರೆ ಏನಾದರೂ ಮಾಡ್ಬೋದು ಅನ್ನೋದು ಇದೊಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ಬೋದು ಸೊ ಇಷ್ಟೊತ್ತು ನಮ್ಮ ಈ ಒಂದು ಕುರಿ ಸಾಕಾಣಿಕೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನೀಡೋದಕ್ಕೆ ನಿಮಗೆ ಧನ್ಯವಾದಗಳು ಧನ್ಯವಾದ